ಯು ಹ್ಯಾವ್ ಸ್ಟಾಟಿಸ್ಟಿಕ್ಸ್ ಹೇಳಿ ಎಷ್ಟಾಗಿದೆ ನಿಮಗೆ ಇದರಲ್ಲಿ ಕೋವಿಡ್ ಕೇರ್ ಸೆಂಟ್ರಲ್ಲಿ, ಹೌ ಕ್ಯಾನ್ ಯು ಟೆಲ್ ಮೀ ಇಟ್ಸ್ ಅನ್ ಎಫೆಕ್ಟಿವ್ ಪ್ಲೇಸ್ ಆಫ್ ಟ್ರೀಟ್ಮೆಂಟ್? ನೀವು ಹೋಗ್ತೀರ ಕೋವಿಡ್ ಕೇರ್ ಸೆಂಟರ್ ಜಡಗೇರಿಯಲ್ಲಿ ಇದ್ದಲ್ಲಿ, ನಿಮ್ಮನ್ನು ರಚಿಸ್ತೀರಾ ಅಲ್ಲಿ? ರಾಜ್ಯದಲ್ಲಿ ಕೋವಿಡ್ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್-19 ಸೋಂಕು ತಡೆಗಟ್ಟುವುದು ಹಾಗೂ ಕೋವಿಡ್-19ಗೆ ಮೀಸಲಿಟ್ಟ ಆಸ್ಪತ್ರೆಗಳನ್ನು ಪರಿಶೀಲಿಸುವ ಸಲುವಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್, ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡ ಹಾಗೂ ಜಿಲ್ಲಾಧಿಕಾರಿಗಳ ತಂಡ ಕೋವಿಡ್ ಕೇಂದ್ರಗಳ ಪರಿವೀಕ್ಷಣೆ ನಡೆಸಿದರು. ಎಂವಿಜೆ ಮೆಡಿಕಲ್ ಕಾಲೇಜಿನಲ್ಲಿ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಆರೋಗ್ಯ ಸಚಿವ ಸುಧಾಕರ್ ಕೋವಿಡ್ ಸೋಂಕಿತರಿಗೆ ನೀಡುತ್ತಿರುವ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಆರೋಗ್ಯ ಇಲಾಖೆಯಿಂದ ತಾಲೂಕಿಗೆ ಸರಿಯಾದ ವೈದ್ಯಕೀಯ ನೆರವು ಸಿಗುತ್ತಿಲ್ಲ. ಹೋಮ್ ಕ್ವಾರಂಟೈನ್ನಲ್ಲಿ ಇರುವ ಸೋಂಕಿತರಿಗೆ ಮೆಡಿಕಲ್ ಕಿಟ್ ದೊರೆಯುತ್ತಿಲ್ಲ. ಕೋವಿಡ್ ಟೆಸ್ಟಿಂಗ್ ರಿಪೋರ್ಟ್ ಸಹ ನಿಗದಿತ ಸಮಯದಲ್ಲಿ ಜನರ ಕೈ ಸೇರುತ್ತಿಲ್ಲ ಹಾಗೂ ಕೋವಿಡ್ ಕ್ವಾರಂಟೈನ್ ಸೆಂಟರ್ನಲ್ಲಿನ ಸೋಂಕಿತರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ನೀಡಲು ವೈದ್ಯರ ತಂಡ ಒದಗಿಸದ ಕಾರಣ ತಾಲೂಕಿನ ಸೋಂಕಿತರು ಹಾಗೂ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಸೋಂಕು ನಿಯಂತ್ರಣೆ ಮಾಡುವಲ್ಲಿ ಆರೋಗ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಗ್ಯ ಸಚಿವರ ಮುಂದೆಯೇ ಶಾಸಕ ಶರತ್ ಬಚ್ಚೇಗೌಡ ಗರಂಮಾದರು. ಅಲ್ಲಿ ಹೋದವರೆಲ್ಲ ದಯವಿಟ್ಟು ಇಲ್ಲಿಂದ ಆಚೆ ಬಿಡಿಸ್ಕೊಡಿ, ನಮ್ಮನ್ನ ಮನೆಗಳನ್ನ ಹೋಗೋಕೆ ಬಿಡ್ತೀವಿ ಇಲ್ಲಿರಲ್ಲ ಅಂತಾರೆ. ಸಿ ಐ ಡೋಂಟ್ ವಾಂಟ್ ಟು ಸೇ ದಿಸ್ ಇನ್ ಅ ಪಬ್ಲಿಕ್ ಮೀಟಿಂಗ್, ಬಟ್ ಯು ಆರ್ ಮೇಕಿಂಗ್ ಇಟ್ ಇನ್ ಅ ಪಬ್ಲಿಕ್ ಮೀಟಿಂಗ್. ಮಾತು ಅಲ್ಲ, ನೋ, ಹೌ ಮೆನಿ ಪೀಪಲ್ ಯು ಆರ್ ಸ್ಟಾಟಿಸ್ಟಿಕ್ಸ್ ಹೇಳಿ, ಎಷ್ಟಾಗಿದೆ ನಿಮಗೆ ಇದರಲ್ಲಿ ಕೋವಿಡ್ ಕೇರ್ ಸೆಂಟ್ರಲ್ಲಿ? ಹೌ ಕ್ಯಾನ್ ಯು ಟೆಲ್ ಮೀ ಇಟ್ಸ್ ಅನ್ ಎಫೆಕ್ಟಿವ್ ಪ್ಲೇಸ್ ಆಫ್ ಟ್ರೀಟ್ಮೆಂಟ್? ನೀವು ಹೋಗ್ತೀರಾ ಕೋವಿಡ್ ಕೇರ್ ಸೆಂಟರ್ ಜಡಗೇರಿಯಲ್ಲಿದ್ದಲ್ಲಿ, ನಿಮ್ಮನ್ನೆಲ್ಲ ಬಿಡ್ತೀರಾ ಅಲ್ಲಿ? ಮೇಡಮ್, ನೋ, ವಿಲ್ ಯು ಟೇಕ್ ಅ ಮೈಲ್ಡ್ ಕೇಸ್ ಆಫ್ ಯುವರ್ ಫ್ಯಾಮಿಲಿ ಟು ಜಡಗೇರಿಯಲ್ಲಿ? ನೋ, ವಿಲ್ ಯು ಟೇಕ್ ಅ ಪರ್ಸನ್ ಹೂ ಇಸ್ ಆಫ್ ಯುವರ್ ಫ್ಯಾಮಿಲಿ ಟು ಜಡಗೇರಿಯಲ್ಲಿ ಸಿ ಸಿ ಸಿ? ಅಷ್ಟು ಕೇಳಿ ನನ್ನ ಸಾಕು. ಇಟ್ ಇಸ್ ನೋ ವೇರ್ ಕ್ಲೋಸ್ ಟು ಬೀಂಗ್ ಸ್ಯಾಟಿಸ್ಫ್ಯಾಕ್ಟರಿ. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಹೊಸಕೋಟೆ ತಾಲೂಕಿನ ಕೋವಿಡ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಇಲ್ಲಿನ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದೇನೆ. ಸೋಂಕಿತರ ಚಿಕಿತ್ಸೆ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಅವಶ್ಯಕತೆ ಇರುವ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಸರ್ಕಾರದಿಂದ ಈಗಾಗಲೇ ಎಂವಿಜೆ ಆಸ್ಪತ್ರೆಗೆ 10 ವೆಂಟಿಲೇಟರ್ಗಳನ್ನು ಒದಗಿಸಿದ್ದೇವೆ. ಇನ್ನೂ 10 ವೆಂಟಿಲೇಟರ್ಗಳ ಅವಶ್ಯಕತೆ ಇದೆ ಎಂದು ಮನವಿ ಮಾಡಿದ್ದು, ಹಿಂದೆ ಹೆಚ್ಚುವರಿಯಾಗಿ 10 ವೆಂಟಿಲೇಟರ್ಗಳನ್ನು ಒದಗಿಸಿಕೊಡಲಾಗುವುದು ಎಂದರು. ಎಂವಿಜೆ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದರೂ ಸಹ ಸಾವಿನ ಸಂಖ್ಯೆ ಹೆಚ್ಚಾಗಿದ್ದು, ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಸೋಂಕಿತರು ಆರೋಗ್ಯ ತೀವ್ರ ಹದಗೆಟ್ಟಾಗ ಆಸ್ಪತ್ರೆಗೆ ದಾಖಲಾಗುತ್ತಿರುವುದೇ ಕಾರಣ ಎಂದು ತಿಳಿದುಬಂದಿದೆ. ಕೋವಿಡ್ ಟೆಸ್ಟಿಂಗ್ನಲ್ಲಿ ಪಾಸಿಟಿವ್ ವರದಿ ಬಂದ ಸೋಂಕಿತರಿಗೆ 5 ಗಂಟೆ ಒಳಗಾಗಿ ಮೆಡಿಕಲ್ ಕಿಟ್ಗಳನ್ನು ಒದಗಿಸಿ ಔಷಧಿಯನ್ನು ಕೊಡಬೇಕು ಹಾಗೂ ಸೋಂಕಿತರ ಮನೆಗಳಿಗೆ ತೆರಳಿ ಆರೋಗ್ಯ ತಪಾಸಣೆ ಮಾಡುವಂತೆ ಟಾಸ್ಕ್ ಫೋರ್ಸ್ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಕೋವಿಡ್ ನಿಗ್ರಹ ಮಾಡಲು ನಾವೆಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇಲ್ಲಿನ ಎಲ್ಲ ವಾಸ್ತವ ಸ್ಥಿತಿಗತಿಗಳನ್ನು ನೋಡಿಕೊಂಡು ಯಾವ ರೀತಿ ವ್ಯವಸ್ಥೆಗಳನ್ನು ಇನ್ನೂ ಕೂಡ ಉತ್ತಮಗೊಳಿಸಬೇಕು, ಏನು ವೆಂಟಿಲೇಟರ್ಸ್ ಹೆಚ್ಚಿಗೆ ಬೇಕು ಅಂತೇಳಿದ್ದಾರೆ. ಈಗಾಗಲೇ 10 ನಾವು ಸರ್ಕಾರದ ಕಡೆಯಿಂದ ಕಳಿಸ್ಕೊಟ್ಟಿದ್ವಿ, ಇನ್ನೂ 10 ವೆಂಟಿಲೇಟರನ್ನು ಕೇಳಿದ್ದಾರೆ. ಇವತ್ತು ಅದನ್ನು ಕೂಡ ನಾನು ಈಗಲೇ ಒಪ್ಪಿದ್ದೇನೆ, ಇವತ್ತೇ 10 ವೆಂಟಿಲೇಟರ್ಗಳನ್ನು ಎಂವಿಜೆ ಅವರಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಏನು 115 ಹಾಸಿಗೆ ಜನರಲ್ ಬೆಡ್ಸ್ ಇದೆ, ಅದನ್ನು ಕೂಡ ವಿಶೇಷವಾಗಿ ಈ ತಾಲೂಕಿನ ಜನರಿಗೇ ಇವತ್ತು ಸ್ಟೆಪ್ ಡೌನ್ ಆಸ್ಪತ್ರೆಯನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಅಲ್ಲಿ ಬೇಕಾದಂಥ ಕಾನ್ಸಂಟ್ರೇಟರ್ಸನ್ನು ಕೂಡ ಕೊಡ್ತೇವೆ. ಅವ್ರದ್ದೇ ಆದಂಥ ಸಿಬ್ಬಂದಿಯಿಂದ ಆರೋಗ್ಯ ಏನು ಅಧಿಕಾರಿಗಳಿರ್ತಾರೆ, ವೈದ್ಯರುಗಳಿರ್ತಾರೆ, ಅವ್ರ ಮೂಲಕ 115 ಹಾಸಿಗೆಗಳನ್ನು ವಿಶೇಷವಾಗಿ ಹೊಸಕೋಟೆ ತಾಲೂಕಿನ ಜನರಿಗೇ ಸ್ಟೆಪ್ ಡೌನ್ ಆಸ್ಪತ್ರೆಯಾಗಿ ಇದನ್ನು ಪರಿವರ್ತನೆ ಮಾಡಿ ಅವರಿಗೆ ಆರೈಕೆಯನ್ನು ಮಾಡೋದಕ್ಕೆ, ಅವ್ರ ಬಗ್ಗೆ ನೋಡ್ಕೊಳ್ಳೋದಕ್ಕೆ ಇವತ್ತು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಿ ಓರವರು ಕೂಡ ಜೊತೆಯಲ್ಲಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ
ಇಲ್ಲಿ ಭಾಳಷ್ಟು ಸಂಖ್ಯೆಯಿಂದ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತೇಳಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಭಾಳ ತಡವಾಗಿ ಆಸ್ಪತ್ರೆಗಳಿಗೆ ಬರ್ತಾ ಇದ್ದಾರೆ. ಆ ಕಾರಣಕ್ಕೆ ಸ್ವಲ್ಪ ಸಾವಿನ ಪ್ರಮಾಣ ಕೂಡ ಜಾಸ್ತಿ ಇದೆ ಈ ಆಸ್ಪತ್ರೆಯಲ್ಲಿ. ಹಾಗಾಗಿ ರಿಪೋರ್ಟ್ ಬಂದ 5 ಗಂಟೆಗಳ ಒಳಗಡೆ ಅವ್ರಿಗೆಲ್ರಿಗೂ ಕೂಡ ನಾವು ಮೆಡಿಕಲ್ ಕಿಟ್ಸನ್ನು ಕೊಟ್ಟು ಔಷಧಿಯನ್ನು ತಕ್ಷಣದಿಂದ ಪ್ರಾರಂಭ ಮಾಡಬೇಕು. ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ಏನು ಬೂತ್ ಲೆವೆಲಲ್ಲಿದೆ ಅದು ಪ್ರತಿಯೊಂದು ಸೋಂಕಿತರ ಮನೆಗೆ ಭೇಟಿ ಪ್ರತಿನಿತ್ಯ ಕೊಟ್ಟು ಅವರ ಸ್ಯಾಚುರೇಷನನ್ನು ಅವರ ಎಲ್ಲ ಬಾಡಿಲಿ ಪ್ಯಾರಾಮೀಟರ್ಸ್ ಬೇರೆ ಪ್ಯಾರಾಮೀಟರ್ಸ್ ಏನಿದೆ ಆ ಪ್ಯಾರಾಮೀಟರ್ಸ್ನ ರೆಕಾರ್ಡ್ ಮಾಡಿ ಸೂಕ್ತ ಸಮಯದಲ್ಲಿ ಅವರಿಗೆ ಅವಶ್ಯಕತೆ ಇದ್ದರೆ ಆಸ್ಪತ್ರೆಯಲ್ಲಿ ದಾಖಲಾತಿ ಮಾಡಲಿಕ್ಕೆ ಅದನ್ನು ಮಾಡಿಕೊಡಲಿಕ್ಕೆ ನಾನು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಒಟ್ಟಾರೆಯಾಗಿ ನಾವೆಲ್ಲ ಕೂಡ ಇವತ್ತು ಏನು ಎಲ್ಲ ನಾಯಕರುಗಳು ಇವತ್ತು ಈ ಕೋವಿಡನ್ನು ನಿಗ್ರಹ ಮಾಡಬೇಕು ನಿಯಂತ್ರಣ ಮಾಡಬೇಕು ಅನ್ನೋದರಲ್ಲಿ ಎಲ್ಲರೂ ಕೂಡ ಸಹಮತವಾಗಿದೆ. ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದೆಲ್ಲ ಕೂಡ ನಾವು ಒಗ್ಗೂಡಿ ಇದನ್ನು ಹೋರಾಟ ಮಾಡಿ ಈ ಒಂದು ಕೋವಿಡನ್ನು ನಿಯಂತ್ರಣ ಮಾಡಬೇಕಾಗಿದೆ. ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಹೊಸಕೋಟೆ ತಾಲೂಕಿನಲ್ಲಿ ಇಲ್ಲಿಯವರೆಗೆ 120 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಮೂಲ ಕಾರಣ ಜನ ಕೊರೋನಾ ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ತೋರಿ ಕೊನೆ ಹಂತದಲ್ಲಿ ಆಸ್ಪತ್ರೆಗೆ ಬರುತ್ತಿದ್ದಾರೆ. ದಯಮಾಡಿ ಕೊರೋನಾ ಗುಣಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ. ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ICU ಬೆಡ್ಗಳ ಅವಶ್ಯಕತೆ ಇದ್ದು ತಾಲೂಕಿಗೆ 10 ವೆಂಟಿಲೇಟರ್ಗಳನ್ನು ಒದಗಿಸಿಕೊಡುವಂತೆ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡಲಾಗಿದೆ. ಇದರೊಂದಿಗೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಹೆಚ್ಚಿನ ವೈದ್ಯಕೀಯ ನೆರವು ಹಾಗೂ ವೈದ್ಯರ ತಂಡ ಒದಗಿಸುವಂತೆ ಸಚಿವರ ಬಳಿ ಚರ್ಚೆ ನಡೆಸಿದ್ದು ಎಲ್ಲ ಬೇಡಿಕೆಗಳನ್ನು ಸೂಕ್ತ ಸಮಯದಲ್ಲಿ ಒದಗಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರತಕ್ಕಂಥ ಸರ್ಕಾರಿ ಆಸ್ಪತ್ರೆ ಮತ್ತು MBJ ಕಾಲೇಜ್ಗೆ ನಮ್ಮ ರಾಜ್ಯದ ಆರೋಗ್ಯ ಸಚಿವರು ಬಂದು ಇವತ್ತು ಭೇಟಿ ಕೊಟ್ಕೊಂಡು ಹೋಗಿದ್ದಾರೆ. ಇಲ್ಲಿರ್ತಕ್ಕಂಥ ವ್ಯವಸ್ಥೆನೆಲ್ಲ ನೋಡಿಕೊಂಡು ಒಂದೇನೆಂದರೆ ನಮಗೆ ಮನಸ್ಸಲ್ಲಾಗ್ತಿರ್ತಕ್ಕಂಥ ನೋವು, ನಮ್ಮ ತಾಲೂಕಲ್ಲಿ ಈಗಾಗಲೇ ಸುಮಾರು 120-130 ಸಾವುಗಳಾಗಿವೆ. ಈ ಸಾವುಗಳನ್ನ ನೋಡಿದಾಗ ಈ ಸಂಖ್ಯೆ ಸ್ವಲ್ಪ ಹೆಚ್ಚಾಗಿದೆ ಅನ್ನೋಂಥ ಒಂದು ದೃಷ್ಟಿಯಲ್ಲಿ ಒಂದು ಸ್ಟಡಿ ಮಾಡಿ ಯಾಕೆ ಈ ಥರ ಆಗ್ತದೆ ಅಂತ ನೋಡಿದ್ರೆ ಜನರಿವತ್ತು ಎಲ್ಲೋ ಈ ರೋಗಕ್ಕೆ ನಿರ್ಲಕ್ಷ್ಯ ಕೊಟ್ಟು ಕಡೆಯವರೆಗೂ ಸೀರಿಯಸ್ ಆಗೋವರೆಗೂ ಕೂಡ ಆಸ್ಪತ್ರೆಗಳ ಹತ್ರ ಬರ್ತಾ ಇಲ್ಲ. ಅದರಿಂದ ನಾವೆಲ್ಲರ ಹತ್ರ ಕೂಡ ಮನವಿ ಮಾಡ್ಕೋತಾ ಇರೋದೇನಂತಂದರೆ ಸಾಧ್ಯವಾದಷ್ಟು ಬೇಗ ಯಾವುದೇ ಒಂದು ನೆಗಡಿ ಕೆಮ್ಮು ಯಾವುದೇ ಒಂದು ಲಕ್ಷಣ ಕಂಡು ಬಂದಾಗ ತುರ್ತಾಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕೊರೋನಾ ಅಂಥ ರೋಗದ ಬಗ್ಗೆ ನಾವು ಭಯ ಇಟ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ನಾವು ಎಚ್ಚರಿಕೆ ಇರಬೇಕು, ಭಯ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಅದರಿಂದ ತುರ್ತಾಗಿ ಬಂದು ಚಿಕಿತ್ಸೆ ಪಡ್ಕೊಂಡು ಹೋಗ್ರಿ. ಎಲ್ಲರೂ ಗುಣಮುಖರಾಗಂಥ ಸಾಧ್ಯತೆ ಇದೆ. ಕಡೆ ಮೂಮೆಂಟಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಾಗ ಸ್ವಲ್ಪ ಆವಾಗ ಪರಿಣಾಮಗಳು ಬೇರೆ ರೀತಿಯಾಗಿ ಆಗ್ತಾಯಿದೆ. ಅದರಿಂದ ನಾವು ಸಚಿವರಲ್ಲಿ ಮನವಿ ಮಾಡ್ಕೊಂಡಿರೋದು ನಮ್ಮ ತಾಲೂಕಲ್ಲಿ ಇರತಕ್ಕಂಥ ಏನು ಗೌರ್ಮೆಂಟ್ ಆಸ್ಪತ್ರೆ ಇದೆ ಇಲ್ಲಿ ನಮಗಿನ್ನೂ ಒಂದು 2-3 ICUಗಳ ಅಗತ್ಯ ನಮಗಿದೆ. ಯಾಕಂದರೆ ಇತ್ತೀಚೆಗೆ ನಾವು ನೋಡ್ತಿದ್ದು ಆಕ್ಸಿಜನ್ ಡಿಪೆಂಡೆನ್ಸಿ ಇತ್ತು, ಇವಾಗ ಆಕ್ಸಿಜನ್ ಡಿಪೆಂಡೆನ್ಸಿನ ICU ಡಿಪೆಂಡೆನ್ಸಿ ಹೋಗ್ತಾ ಇದೆ. ಅದಕ್ಕೆ ICUಗಳ ಸಂಖ್ಯೆ ಅಂದರೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು 5 ವೆಂಟಿಲೇಟರ್ಗಳು ಮತ್ತು ನಮ್ಮ MBJ ಆಸ್ಪತ್ರೆಗಳಲ್ಲಿ ಇನ್ನೊಂದು 5 ವೆಂಟಿಲೇಟ್ರು, ಟೋಟಲಾಗಿ ನಮಗೊಂದು 10 ಎಕ್ಸ್ಟ್ರಾ ವೆಂಟಿಲೇಟರ್ಗಳ ನಮ್ಮದು ಒಂದು ಅಗತ್ಯ ಇದೆ. ಅದನ್ನು ಪೂರೈಸ್ಕೊಡಿ ಅಂತ ಹೇಳಿದ್ವಿ, ಪೂರೈಸ್ಕೊಡ್ತೀರಿ ಅಂತ ಹೇಳಿದರೆ ಅದೇ ರೀತಿಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನಿದೆ ನಮಗೆ ಆಕ್ಸಿಜನ್ ಜನರೇಟರ್ 250 ಲೀಟರ್ ಪರ್ ಮಿನಿಟ್ ಆಕ್ಸಿಜನ್ ಜನರೇಟರ್ನ ಕೂಡ ಹಾಕ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದಾದರೆ ನಮಗೆ ಇನ್ನೂ ಒಂದಷ್ಟು ಆಕ್ಸಿಜನೇಟೆಡ್ ಬೆಡ್ಗಳನ್ನ ನಮಗೆ ಇಲ್ಲಿರ್ತಕ್ಕಂಥ ಸೋಂಕಿತರಿಗೆ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಲ್ಲಿ ನಾನಾ ರೀತಿಯಾದಂಥ ಅನುಕೂಲ ಮಾಡ್ಕೊಡ್ಬೇಕಾದಂಥ ವ್ಯವಸ್ಥೆಗಳನ್ನ ಇವತ್ತು ಸರ್ಕಾರದ ಕಡೆಯಿಂದ ಸಚಿವರು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಅದೇ ನಿಟ್ಟಿನಲ್ಲಿ ಇದೇನು ಇವತ್ತು ನಮಗೆ ಕೊರೋನಾಗೆ ಮೈಲ್ಡ್ ಮಾಡ್ರೇಟ್ ಕೇಸ್ಗಳಿಗೆ ಬೇಕಾದಂಥ CCC ಏನಿದೆ, ಕೋವಿಡ್ ಕೇರ್ ಸೆಂಟರ್ ಅಂತ, ಕೋವಿಡ್ ಕೇರ್ ಸೆಂಟರ್ನ ಒಂದು ಸೂಕ್ತವಾದಂಥ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಚಿಕಿತ್ಸೆಗೆ ಬೇಕಾದಂಥ ವ್ಯವಸ್ಥೆಗಳು ಅಂದರೆ ನರ್ಸ್ಗಳಾಗಿರ್ಬೋದು, ವಾರ್ಡ್ ಬಾಯ್ಸ್ ಆಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಇಟ್ಕೊಂಡು ಮಾಡೋಂಥ ಒಂದು CCC ಕೇರ್. ಯಾಕಂದರೆ ಮೊದಲನೇ ಅಲೆಯಲ್ಲಿ ನಾವು ನೋಡಿದಂಗೆ CCC ಸೆಂಟರ್ಗಳನ್ನ ನಾವು ಬರೀ ಕ್ವಾರಂಟೈನ್ ಸೆಂಟರ್ ಥರ ಬಳಸ್ತಾ ಇದ್ವಿ. ಆದರೆ ಈ ಬಾರಿ ಆಕ್ಸಿಜನ್ ಡಿಪೆಂಡೆನ್ಸಿ ಇರೋದ್ರಿಂದ ನಾವೇನು ಕೋವಿಡ್ ಕೇರ್ ಸೆಂಟರ್ನ ಮಾಡ್ತೀವೋ ಕೋವಿಡ್ ಕೇರ್ ಸೆಂಟ್ರಲ್ಲಿ ಕೂಡ ಸೂಕ್ತವಾದಂಥ ಆಕ್ಸಿಜನ್ ಲಭ್ಯತೆ ಇರಬೇಕು, ಅದನ್ನು ನಡೆಸೋದಕ್ಕೆ ಅದನ್ನು ರೋಗಿಗಳಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ವ್ಯವಸ್ಥೆ ಇರಬೇಕು. ಇವನ್ನೆಲ್ಲ ಕೂಡ ಮನವಿ ಮಾಡ್ಕೊಂಡಿದ್ವಿ, ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವ ರೀತಿಯಲ್ಲಿ ನಮ್ಮ ತಾಲೂಕಿನ ಜನರಿಗೆ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಅನುಕೂಲ ಮಾಡ್ಕೊಳ್ಳೋಕೆ ಸಾಧ್ಯನೋ ಆ ಎಲ್ಲ ಕ್ರಮಗಳನ್ನು ಕೂಡ ನಾವು ಸತತವಾಗಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ MTB ನಾಗರಾಜ್, ಜಿಲ್ಲಾಧಿಕಾರಿ KS ಶ್ರೀನಿವಾಸ್, ಉಪವಿಭಾಗಾಧಿಕಾರಿ ಅರುಳ್ ಕುಮಾರ್, ಜಿಲ್ಲಾ ಆರೋಗ್ಯಾಧಿಕಾರಿ ಮಂಜುಳಾದೇವಿ, ತಹಸೀಲ್ದಾರ್ ಗೀತಾ, ನಗರಸಭೆ ಅಧ್ಯಕ್ಷ ಅರುಣ್ ಕುಮಾರ್ ಉಪಸ್ಥಿತರಿದ್ದರು.